ನಮಸ್ಕಾರ ವೀಕ್ಷಕರೇ, ನಯಾ ಟಿವಿಯ ಕಾರ್ಯಕ್ರಮವಾದ ಕರುನಾಡ ಕಸ್ತೂರಿಯ ಮೂರನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ನಡುಗನ್ನಡದ ಸಾಹಿತ್ಯ ಹಾಗೂ ಅದರ ಲೇಖಕರ ಬಗ್ಗೆ ತಿಳಿದುಕೊಂಡೆವು. ಈ ಸಂಚಿಕೆಯಲ್ಲಿ ನಾವು ಆಧುನಿಕ ಕನ್ನಡ, ಕನ್ನಡ ಸಾಹಿತ್ಯದ ಬೆಳವಣಿಗೆ ಹಾಗೂ ಈ ಕಾಲಕ್ಕೆ ಸಂಬಂಧಪಟ್ಟ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ. ನವೋದಯ ಎಂದರೆ ಹೊಸ ಹುಟ್ಟು, ಹೊಸದು. ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಹೆಚ್ಚು ಬೆಳಕು ಕಾಣದಿರುವ ಕನ್ನಡ ಸಾಹಿತ್ಯ 19ನೆಯ ಶತಮಾನದ ಕೊನೆಗೆ ಹಾಗೂ 20ನೆಯ ಶತಮಾನದ ಪ್ರಾರಂಭದ ಅವಧಿಯಲ್ಲಿ ನವೋದಯವನ್ನು ಪಡೆಯಿತು. ಈ ಕಾಲದಲ್ಲಿ ಆಧುನಿಕ ಸಾಹಿತ್ಯ ಬೆಳಕಿಗೆ ಬಂತು. ಈ ಕಾಲದ ಸಾಹಿತ್ಯ ಪ್ರಕಾರಗಳು ರೊಮ್ಯಾಂಟಿಕ್ ಇಂಗ್ಲಿಷ್ ಕಾವ್ಯ ಹಾಗೂ ಗ್ರೀಕ್ ರುದ್ರನಾಟಕಗಳೊಂದಿಗೆ ಪ್ರಾರಂಭವಾಯಿತು. ಈ ಘಟ್ಟದ ಬೆಳವಣಿಗೆಯನ್ನು ತಂದವರು ಬಿಎಂ ಶ್ರೀ ತಮ್ಮ ಇಂಗ್ಲಿಷ್ ಗೀತೆಗಳು ಪುಸ್ತಕದೊಂದಿಗೆ. ಅನೇಕ ಸುಶಿಕ್ಷಿತ ಕನ್ನಡಿಗರು, ಮುಖ್ಯವಾಗಿ ಶಿಕ್ಷಕ ವೃತ್ತಿಯಲ್ಲಿದ್ದವರು, ತಮ್ಮ ಭಾಷೆಯಲ್ಲಿ ಬೆರೆಯುವ ಮಹತ್ವವನ್ನು ಕಂಡುಕೊಂಡು ಕನ್ನಡ ಸಾಹಿತ್ಯವನ್ನು ಪ್ರೇರೇಪಿಸಿದರು. ಇದಕ್ಕೆ ಉದಾಹರಣೆಯಾಗಿ ಕುವೆಂಪುರವರು ತಮ್ಮ ಒಬ್ಬ ಬ್ರಿಟಿಷ್ ಶಿಕ್ಷಕರಿಂದ ಕನ್ನಡದಲ್ಲಿ ಬರೆಯುವ ಮಹತ್ವವನ್ನು ತಿಳಿದುಕೊಂಡು ಮುಂದೆ ರಾಷ್ಟ್ರಕವಿ ಬಿರುದಿಗೆ ಪಾತ್ರರಾದರು. ಅವರ ಪ್ರಕೃತಿ ಪ್ರೇಮ, ಮಾನವನ ಉನ್ನತಿಯಲ್ಲಿ ನಂಬಿಕೆ, ಪ್ರಕೃತಿ ಹಾಗೂ ದೇವರ ಸಮ್ಮಿಶ್ರಣವನ್ನು ಕಾಣುವ ಅವರ ಮನಸ್ಸು ಅವರನ್ನು ಕನ್ನಡದ ಅತಿ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ. ಇವರ ಅತಿ ಪ್ರಸಿದ್ಧ ಕಾವ್ಯಕೃತಿ ಶ್ರೀರಾಮಾಯಣ ದರ್ಶನಂ. ಇದಕ್ಕೆ ಉದಾಹರಣೆಯಾಗಿ ನಿಂತಿರುವ ಮತ್ತೊಬ್ಬ ಲೇಖಕರು ಶಿವರಾಮ ಕಾರಂತ್. ಅತ್ಯಂತ ಬುದ್ಧಿಮತೆಯ, ಆಳವಾದ ಆದರ್ಶಗಳುಳ್ಳ ವ್ಯಕ್ತಿತ್ವ ಹಾಗೂ ಅಷ್ಟೇ ಆಳವಾದ ಸಾಮಾಜಿಕ ಕಳಕಳಿಯುಳ್ಳ ಲೇಖಕರು. ಇವರ ಶಕ್ತಿಶಾಲಿ ಸಾಮಾಜಿಕ ಕಾದಂಬರಿಗಳಲ್ಲಿ ಪ್ರಸಿದ್ಧವಾದವು ಜೋಮನದುಡಿ, ಬೆಟ್ಟದ ಜೀವ, ಮೈಮನಗಳ ಸುಳಿಯಲ್ಲಿ, ಮರಳಿ ಮಣ್ಣಿಗೆ ಮತ್ತು ಮೂಕಜ್ಜಿಯ ಕನಸುಗಳು. ಈ ರೀತಿ 19 ಹಾಗೂ 20ನೆಯ ಶತಮಾನಗಳ ಅವಧಿಯಲ್ಲಿ ಕನ್ನಡವು ಮತ್ತೊಮ್ಮೆ ಬೆಳಕಿಗೆ ಬಂತು ಹಾಗೂ ಕನ್ನಡ ಸಾಹಿತ್ಯದ ನವೋದಯವೂ ಆಯಿತು. ಈಗ ನಾವು ಕರುನಾಡನ್ನಾಳಿದ ರಾಜರನ್ನು ಹಾಗೂ ಅವರ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಇತಿಹಾಸದ ದಾಖಲೆಯು ಸುಮಾರು 2000 ವರ್ಷಕ್ಕೂ ಹೆಚ್ಚಿನದು. ಹಲವಾರು ಮಹಾ ಸಾಮ್ರಾಜ್ಯಗಳು ಹಾಗೂ ರಾಜವಂಶದವರು ಕರ್ನಾಟಕವನ್ನು ಆಳಿ ಇಲ್ಲಿಯ ಇತಿಹಾಸ, ಸಂಸ್ಕೃತಿ ಹಾಗೂ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಕರ್ನಾಟಕದ ಮೂಲದ ಸಾಮ್ರಾಜ್ಯಗಳ ಪ್ರಭಾವ ಭಾರತದ ಹಲವಾರು ಭಾಗಗಳಲ್ಲಿ ಕಂಡುಬರುತ್ತದೆ. ಕನ್ನಡ ಸಾಹಿತ್ಯದ ರೀತಿ ಕನ್ನಡ ಇತಿಹಾಸವನ್ನು ಸಹ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇವುಗಳಲ್ಲಿ ಮೊದಲನೆಯ ಭಾಗವೆಂದರೆ ಪುರಾಣ ಇತಿಹಾಸ. ಪುರಾಣ ಇತಿಹಾಸ ಕಾಲಾವಧಿಯಲ್ಲಿ ಕರ್ನಾಟಕವನ್ನು ಆಳಿದ ಸಾಮ್ರಾಜ್ಯಗಳು ಮೌರ್ಯರು, ಶತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಳುಕ್ಯರು ಹಾಗೂ ಹೊಯ್ಸಳರು. ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ತದನಂತರ ಈ ಮಹಾ ಸಾಮ್ರಾಜ್ಯವನ್ನು ಆಳಿದ ಪ್ರಮುಖ ನಾಯಕರೆಂದರೆ ಬಿಂದುಸಾರ ಹಾಗೂ ಅಶೋಕ. 4ನೆಯ ಶತಮಾನದ ಮಗಧ ಸಾಮ್ರಾಜ್ಯದ ನಂದ ಸಾರ್ವಭೌಮನ ಆಳ್ವಿಕೆಯ ಪ್ರಭಾವವು ಕರ್ನಾಟಕದವರೆಗೂ ಹಬ್ಬಿತ್ತೆಂದು ಐತಿಹಾಸಿಕ ಮಾಹಿತಿಗಳು ಹೇಳುತ್ತವೆ. ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕನಾದ ಚಂದ್ರಗುಪ್ತ ಮೌರ್ಯನು ಆತನ ಗುರುವಿನೊಂದಿಗೆ ಶ್ರವಣಬೆಳಗೊಳದಲ್ಲಿ ಬಂದು ನೆಲೆಸಿರುವಂತೆ ನಮ್ಮ ಇತಿಹಾಸವು ನಮಗೆ ತಿಳಿಸಿದೆ. ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾದ ಅಶೋಕನ ಶಿಲಾಶಾಸನಗಳು ನಮ್ಮ ಕರ್ನಾಟಕದ ಮಸ್ಕಿ, ಕೊಪ್ಪಳ, ಬ್ರಹ್ಮಗಿರಿ, ರಾಮೇಶ್ವರ ಹಾಗೂ ಸಿದ್ದಾಪುರ ನಗರಗಳಲ್ಲಿ ಕಂಡುಬಂದಿವೆ. ಇಷ್ಟೇ ಅಲ್ಲದೆ ಮಸ್ಕಿ, ಬ್ರಹ್ಮಗಿರಿ ಹಾಗೂ ಸುವರ್ಣಗಿರಿ ನಗರಗಳು ಅಶೋಕನ ಪ್ರಮುಖ ನಗರಗಳಾಗಿದ್ದವು. ಇದರಿಂದ ನಾವು ಕರ್ನಾಟಕದ ಬಹುಭಾಗವು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿತ್ತೆಂದು ತಿಳಿಯಬಹುದು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಆಧುನಿಕ ಕನ್ನಡದ ಸಾಹಿತ್ಯದ ಬಗ್ಗೆ ಹಾಗೂ ಮೌರ್ಯರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಮ್ಮನ್ನು ಆಳಿದ ಮತ್ತಷ್ಟು ರಾಜರು ಹಾಗೂ ಅವರ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ಯಕ್ರಮದ ಅಂತಿಮ ಭಾಗವಾಗಿ ಈ ಸುಭಾಷಿತ ನಿಮ್ಮೆಲ್ಲರಿಗಾಗಿ. ನೀತಿಗೆಟ್ಟವನಿಗೆ ನಿಯತ್ತಿನ ಅರ್ಥ ತಿಳಿದಿರುವುದಿಲ್ಲ, ತಿಳಿದಿದ್ದರೂ ಅದು ಅವನಿಗೆ ಅರ್ಥವಾಗುವುದಿಲ್ಲ, ಅರ್ಥವಾದರೂ ಅದು ಅವನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ಸಾಧ್ಯವಾದರೂ ಜನ ಅವನನ್ನು ಸುಲಭವಾಗಿ ನಂಬುವುದಿಲ್ಲ. ಈ ಸುಭಾಷಿತವು ನಿಮ್ಮೆಲ್ಲರ ಜೀವನದಲ್ಲಿ ಅರ್ಥ ತುಂಬಲಿ ಎಂದು ಹಾರೈಸುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಇಂದಿನ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ವಿಭಾಗದಲ್ಲಿ ನಮ್ಮೊಡನೆ ಹಂಚಿಕೊಳ್ಳಿ ಹಾಗೂ ನಮ್ಮ ನಯಾ ಟಿವಿಯ ಚಂದಾದಾರರಾಗಲು ಮರೆಯಬೇಡಿ.